प्रभु प्रसाद चानल सहोदर सहोदरी स्वागत स्वागत सुस्वागत इवत्तु गट्टे की सब्जी माड़ण इदु राजस्थानी डिश आगिदे इदु कडले हिटली ग्रेवी इरुवंता पल्य चपातिगे अन्नके चेन्नागिरुत्ते इदक्के बेकागिरुवंता सामग्रीगळु 2 कप्पु कडले हिट्टु 4 टमाटो हण्णु 1 स्वल्प एण्णे ಮೊಸರು 2 ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಒಂಚೂರು ಬೆಲ್ಲ ಒಂಚೂರ್ ಸೋಡಾ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು 1/4 ಹಸಿಮೆಣಸಿನಕಾಯಿ ಹೆಚ್ಚೆತ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಹಿಂಗು ಜೀರಿಗೆ ಸಾಸಿವೆ ಓಂ ಕಾಳು ಧನಿಯಾ ಪುಡಿ ಅರಿಶಿನ ಶುಂಠಿ ಈಗ ಇದನ್ನ ಮಾಡೋದು ನೋಡೋಣ ಒಂದು ಬೌಲ್ ಅಲ್ಲಿ ಕಡಲೆ ಹಿಟ್ಟು ಹಾಕ್ತಾ ಇದೀನಿ ಓಂ ಕಾಳು ಹಿಂಗೆ ಉಜ್ಜಿಬಿಟ್ಟು ಹಾಕಿದ್ರೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಸೋಡಾ ಹಾಕ್ತಾ ಇದೀನಿ ಉಪ್ಪು ಹಾಕ್ತಾ ಇದೀನಿ धनिया पुड़ी कारद पुड़ी अरिशना एरड़ स्पून एण्णे ಮೊಸರು ಹಾಕ್ತಾ ಇದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಒಂದು ಡೌ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೀಗೆ ಹಿಂಗ ಹಾಕ್ತಾ ಇದೀನಿ ಒಂಚೂರು ನೋಡಿ ಡೌ ರೆಡಿ ಆಗಿದೆ ಒಂಚೂರು ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬೌಲ್ ಅಲ್ಲಿ ಇರೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇದನ್ನ ಉಂಡೆಗಳನ್ನು ಮಾಡ್ಕೊಳ್ಳೋಣ ನೋಡಿ ಒಂದು ಉಂಡೆ ತೆಗೆದುಕೊಂಡು ಈ ರೀತಿ ನಾವು ಕೋಡ್ ಬೆಳೆ ಮಾಡುತ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ನೋಡಿ ಹೀಗೆ ಕೋಡ್ ಬೆಳೆಗೆ ನಾವು ಈ ರೀತಿ ಸಣ್ಣಕ್ಕೆ ಇದು ಮಾಡಿ ಆಮೇಲೆ ಈ ರೀತಿ ಸುತ್ತಿ ಇಡ್ತೀವಲ್ಲ ಅದೇ ರೀತಿ ಎಲ್ಲ ಹಿಟ್ಟನ್ನು ಹೀಗೆ ಕೋಡ್ ಬೆಳೆ ತಡ ಮಾಡ್ಕೊಂಡು ಇಟ್ಕೊಳ್ಳೋಣ
ಈಗ ಒಂದು ಬಾಣಲಿಯಲ್ಲಿ ನೀರು ಇಟ್ಟಿದ್ದೀನಿ. ನೀರು ಬಿಸಿ ಆದ ಮೇಲೆ ಈ ಎಲ್ಲ ಕೊಡಬೇಳೆ ತರ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇವಾಗ ಇದರಲ್ಲಿ ನೀರಲ್ಲಿ ಬೇಯಿಸಬೇಕು. ನೋಡಿ ಇದು ಬೇಯಕ್ಕಿಡೋಣ. ಅಲ್ಲಿವರೆಗೂ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಹಣ್ಣು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಸ್ಪೂನಲ್ಲಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡೋಣ. ಒಂದು 20 ನಿಮಿಷ ಇದು ಬೇಯಿಸಬೇಕಾಗುತ್ತೆ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಕರ್ಬೇವಿನ ಸೊಪ್ಪು, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಪೇಸ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಪೇಸ್ಟು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅರಿಶಿನ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರಾಗ್ತಾ ಇದ್ದೀನಿ. 2 ಕಪ್ಪು ಮೊಸರು ಇತ್ತಲ್ಲ, 1 ಕಪ್ಪು ಹಿಟ್ಟಿಗೆ ಹಾಕೊಂಡಿದ್ದೀವಿ, 1 ಕಪ್ಪು ಗ್ರೇವಿಗೆ ಹಾಕೊಳ್ತಾ ಇದ್ದೀವಿ. ನೋಡಿ ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರೆಲ್ಲ ಒಡೆದೋಗ್ಬೇಕು, ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಇದನ್ನು ಬೆಂದೋಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಆರಿಸ್ಬೇಕಾಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ, ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬೇಯಿಸಿಟ್ಕೊಂಡು ಆರಿಸ್ಕೊಂಡು ಇದನ್ನು ಈ ರೀತಿ ಎಲ್ಲವೂ ಕಟ್ ಮಾಡಿಕೊಂಡು ಒಂದು ಬಟ್ಟಲಲ್ಲಿ ತೆಗೆದುಕೊಳ್ಳೋಣ. ನೋಡಿ ಎಲ್ಲ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ಈಗ ಗ್ರೇವಿ ರೆಡಿಯಾಗಿದೆ. ಅದರಲ್ಲಿ ಈ ಕಟ್ ಮಾಡಿ ಇಟ್ಕೊಂಡಿರೋದನ್ನು, ಕಡಲೆ ಹಿಟ್ಟಿಂದು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ. ಈ ಕಡಲೆ ಹಿಟ್ಟು ಬೇಯಿಸಿದ ನೀರು ಬಿಸಾಕಬಾರದು. ಆ ನೀರು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗ್ತಾ ಇದೆ. ಒಂದು ಇನ್ನು ಸ್ವಲ್ಪ ನೀರು ಸಹ ಸೇರಿಸ್ತಾ ಇದ್ದೀನಿ. ಇದು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ರಾಜಸ್ಥಾನಿ ಡಿಶ್ ಇದು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದೊಂದು 5 ನಿಮಿಷ ಈ ರೀತಿ ಬೇಯಿಸಬೇಕು. ನೋಡಿ ರೆಡಿಯಾಗೋಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಕಡಲೆ ಹಿಟ್ಟಿನ ಸಾರು, ಗಟ್ಟೆಕಿ ಸಬ್ಜಿ ರೆಡಿಯಾಗಿಬಿಟ್ಟಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಗಟ್ಟೆಕಿ ಸಬ್ಜಿ ರೆಡಿ.